ಚರಮಾನಿಗಳಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರತಿಭಾ. ಇವತ್ತಿನ ರೆಸಿಪಿ ಮೊಳಕೆ ಹೆಸರು ಕಾಳಿಂದ ಉತ್ತರ ಕರ್ನಾಟಕ ಶೈಲಿಯ ಪಲ್ಯದ ರೆಸಿಪಿ. ತುಂಬಾನೇ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಇಷ್ಟು ದಿವಸ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಮೊದಲಿಂದ ಕೊನೆಯ ತನಕ ನೋಡಿ. ಆಗ ನಾನು ಹಾಕುವುದು ಅದು ರೆಸಿಪಿ ಹೇಗೆ ಮಾಡೋದು ಅಂತ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಈಗ ನೋಡಿ ಏನೇನು ಬೇಕಂತ ನೋಡೋಣ. 3 ಕಪ್ಪು ಮೊಳಕೆ ಬಂದಿರುವಂತಹ ಹೆಸರು ಕಾಳನ್ನು ತಗೊಂಡಿದ್ದೀನಿ. ನಿಮಗೆಲ್ಲರಿಗೂ ಗೊತ್ತು ಹೆಸರು ಕಾಳು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ. ಯಾವಾಗಲೂ ನಮ್ಮ ಆರೋಗ್ಯದಲ್ಲಿ ಮೆನುನಲ್ಲಿ ಸೇರಿಸ್ಕೊಳ್ಳೋದು ಒಳ್ಳೆಯದು. ಈಗ ನೋಡಿ, ಜೀರಿಗೆ 1½ ಟೀ ಸ್ಪೂನು, ಹಾಗೆ ಸ್ವಲ್ಪ ಖಾರ ಇರೋದು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. 5 ಹಾಕಿದ್ದೀನಿ ನಾನು. 5 ರಿಂದ 6 ಬೆಳ್ಳುಳ್ಳಿ ಹೆಸಳು, ಮತ್ತು 1 ಚಿಟಿಕೆ ಅರಿಶಿಣ, ಹಾಗೆ ಕೊತ್ತಂಬರಿ ಸೊಪ್ಪು 1 4 ಟೇಬಲ್ ಸ್ಪೂನು ಮಸಾಲೆಗದು. ಅದರಿಂದ ಹಾಗೆ ಒಗ್ಗರಣೆಗೆ 1 ಟೀ ಸ್ಪೂನು ಸಾಸಿವೆ ಕಾಳು, 1 ಟೀ ಸ್ಪೂನು ಉದ್ದಿನಬೇಳೆ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಮತ್ತು 1 ದೊಡ್ಡ ನೀರುಳ್ಳಿ ಕಟ್ ಮಾಡೋದು 1 ಕಪ್ ಆಗಿದೆ, ಅಷ್ಟು ಹಾಕಿದ್ದೀನಿ ಸಣ್ಣ ಕಟ್ ಮಾಡೋದು. ಈಗ ಹೆಸರು ಕಾಳು ಮೊಳಕೆ ಬಂದಿರೋದು 3 ಕಪ್ ಇದೆಯಲ್ಲ, ಅದನ್ನು ಕುಕ್ಕರ್ಗೆ ಹಾಕ್ಕೊಳ್ಳಿ. ಇದು ಅಮೆಝಾನ್ ಕಪ್ಪಲ್ಲೇ ಮೆಜರ್ಮೆಂಟ್ ಮಾಡಿರೋದು. ಹಾಗೆ ಅದಕ್ಕೆ 2 ಚುಟುಕಿ ನೋಡಿ ಅರಿಶಿನ ಪುಡಿ ಹಾಕ್ಕೊಳ್ಳಿ. ನೀವು ಎಣ್ಣೆ ಯಾವುದು ಬಳಸ್ತಿರೋ ಅಡುಗೆಗೆ ಆ ಎಣ್ಣೆನ ಹಾಕ್ಕೊಳ್ಳಿ, 1 1½ ಟೀ ಸ್ಪೂನ್ ಅಷ್ಟು. ಮತ್ತು ಉಪ್ಪು 1 ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ, 3 ಕಪ್ ಇದೆಯಲ್ಲ. ಹಾಗೆ ನೀರು ಸಾಧಾರಣ ಅದ್ರ ಮೇಲೆ ಸ್ವಲ್ಪ ಬರೋಷ್ಟು ಹಾಕಿದರೆ ಸಾಕು, ತುಂಬ ಬೇಡ, ಸಾಕು ಅಷ್ಟು ಮಾಡಿದರೆ ಸಾಕು, ಅಷ್ಟು ಹಾಕ್ಕೊಂಡ್ರೆ ಸಾಕು. ಈಗ ಮುಚ್ಚಳ ಹಾಕಿಬಿಟ್ಟು ತುಂಬ ಮಶಿ ಆಗೋದು ಬೇಡ, ಐಡಿಯಲಾಗಿ ಕುಕ್ ಮಾಡಿದ್ರೆ ಸಾಕು. ಅಂದರೆ ಐಡಿಯಲಾಗಿ ಬೆಂದು ಬಂದರೆ ಸಾಕು, ಮಶಿ ಆಗಬೇಕಂತಿಲ್ಲ, ಕುಕ್ ಆಗಬೇಕಾದ್ರೆ ಚೆನ್ನಾಗಿ. ಈಗ ಮಸಾಲೆ ಮಾಡೋಣ. 1½ ಟೀ ಸ್ಪೂನು ಜೀರಿಗೆ ಕಾಳು ಹಸಿಯ ಹುರಿದಿದ್ದಲ್ಲ, ಹಸಿ ಕಾಳು. ಹಾಗೆ ನೋಡಿ ಹಸಿಮೆಣಸಿನ್ಕಾಯಿ 5 ಹಾಕಿದ್ದೀನಿ, 5 ಬೆಳ್ಳುಳ್ಳಿ ಹೆಸಳು, ಹಾಗೆ ಕೊತ್ತಂಬರಿ ಸೊಪ್ಪು ತೊಳೆದು ಕ್ಲೀನಾಗಿ ಮಾಡಿರೋದನ್ನು 4 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ನೀರು ಹಾಕದೆಲೆ ಅದನ್ನು ಪಲ್ಸ್ ಮಾಡ್ಕೊಳ್ಳಿ. ಈಗ ಒಂದು ಪ್ಯಾನಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆನ ಇಟ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಡಿ. ಅದು ಕಾಯತ್ಲು ಅದಕ್ಕೆ 1 ಟೀ ಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ಳಿ. ಉದ್ದಿನಬೇಳೆ ಫಸ್ಟ್ ಯಾಕೆ ಹಾಕಿದ್ದೀನಿ ಅಂತಂದರೆ, ಸಾಸಿವೆ ಹಾಕಿದ್ಮೇಲೆ ಹಾಕಿದರೆ ಇದೆಲ್ಲ ಸಿದೋಗ್ಬಿಡುತ್ತೆ, ಸಾಸಿವೆ ಫಸ್ಟು ಸಿಡಿದು ಬಿಡುತ್ತೆ. ಇದು ಸ್ವಲ್ಪ ಹುರಿದ ಮೇಲೆ ಹಾಕಿದ್ರೆ, ಸ್ವಲ್ಪ ಬಿಸಿ ಆದಮೇಲೆ ಹಾಕಿದರೆ ಒಳ್ಳೆಯದು ಅಲ್ವಾ. ಈಗ 1 ಟೀ ಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ನೋಡಿ ಅದು ಆಲ್ರೆಡಿ ಸ್ವಲ್ಪ ಹುರಿದಿದೆ ಅಲ್ವಾ, ಈಗ ಅದು ಇದ್ರ ಜೊತೆಗೆ ಚೆನ್ನಾಗಿ ಹುರಿದು ಬಂದುಬಿಡುತ್ತೆ. ಈಗ ಇದು ನೋಡಿ ಚಟಪಟ ಆಯಿತು, ಒಳ್ಳೆಯದು, ಎರಡು ಒಳ್ಳೆಯದು ಹುರಿದು ಬಂದುಬಿಡ್ತು. ಈಗ ಅದಕ್ಕೆ ಕರಿ ಲೀವ್ಸ್ ಅಂದರೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಅದನ್ನು ಚೆನ್ನಾಗಿ ಸಾಟೆ ಮಾಡ್ಕೊಳ್ಳಿ. ಈಗ ನೀರುಳ್ಳಿ ಕಟ್ ಮಾಡೋದು 1 ಕಪ್ ಹಾಕ್ಕೊಳ್ಳಿ, ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಳಿ. ಅದನ್ನು ಕೈ ಆಡಿಸ್ಕೊಳ್ಳಿ ಚೆನ್ನಾಗಿ, ಅದು ಟ್ರಾನ್ಸ್ಲೂಸೆಂಟ್ ಆಗಬೇಕು, ಅಷ್ಟೊತ್ತನಕ ಚೆನ್ನಾಗಿ ಹುರಿದು ಬರಲಿ, ಅದು ಕೈ ಆಡಿಸ್ಕೊಳ್ಳಿ. ಆಯಿತು ನೋಡಿ. ಈಗ ಅದಕ್ಕೆ 2 ಚುಟುಕಿ ಅರಿಶಿನ ಪೌಡ್ರು, ಪ್ರೋಟೋಕಾಲ್ ಅಂತಾರಲ್ಲ ಹಾಗೆ. ಉಪ್ಪು ಒಂದು ಸ್ವಲ್ಪ ಹಾಕಿದರೆ ಸಾಕು, ಯಾಕಂದರೆ ನಾವು ಆವಾಗಲೇ ಹೆಸರು ಕಾಳಿಗೆ ಬೇಯಿಸ್ಬೇಕಾದ್ರೆ ಹಾಕಿದ್ದೀವಲ್ಲ, ನೋಡಿ ಹಾಕ್ಕೊಳ್ಳಿ. ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಕಂಬೈನ್ ಆಗಿ ಬರಲಿ, ಎಲ್ಲ ಪರಿಮಳಯುಕ್ತ ಆಗಲಿ. ಈಗ ಅದಕ್ಕೆ ನಾವು ರುಬ್ಬಿಟ್ಟಿದ್ದ ಮಸಾಲೆ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ, ತರ್ತರಿಯಾಗಿ ರುಬ್ಬಿಟ್ಟಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪಲ್ಲಿ ತುಂಬ ನೀರಿತ್ತು, ಅದರಿಂದ ಸ್ವಲ್ಪ ನೀರಾಗ್ಬಿಟ್ಟಿದೆ, ಪರವಾಗಿಲ್ಲ. ಈಗ ಅದು ನೀರಿನ ಅಂಶ ಎಲ್ಲ ಹೋಗಿಬಿಟ್ಟು ಹಸಿ ವಾಸನೆ ಹೋಗಿ ಪರಿಮಳಯುಕ್ತ ಆಗೋ ತನಕ ಹುರಿಯಿರಿ. ಈಗ ಕವರ್ ಆ್ಯಂಡ್ ಕುಕ್ ಮಾಡಿ ಲೋ ಫ್ಲೇಮಲ್ಲಿ 2 ನಿಮಿಷ. ಈಗ ನೋಡಿ ಏನಾಯಿತು ಅಂತ. 2 ನಿಮಿಷ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ದಪ್ಪ ಆಗಿ ಬಂದುಬಿಟ್ಟಿದೆ ಅಲ್ವಾ ಮಸಾಲೆ, ಎಲ್ಲ ನೀರಿನ ಅಂಶ ಹೋಯಿತು, ಪರಿಮಳ ಆಯಿತು. ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಈಗ ಅದಕ್ಕೆ ನಾವು ಬೇಯಿಸಿಟ್ಟಿದ್ದೀವಲ್ಲ ಹೆಸರು ಕಾಳು, ಅದನ್ನು ಹಾಕ್ಕೊಳ್ಳಿ. ನೀರು ಸಮೇತ ಹಾಕ್ಕೊಳ್ಳಿ, ತುಂಬ ನೀರೇನು ಉಳಿದಿಲ್ಲ ಅದರಲ್ಲಿ, ಬೇಯಲಿಕ್ಕೆ ಕರೆಕ್ಟಾಗಿ ಹಾಕಿದ್ರಿಂದ. ಈಗ 2 ಟೀ ಸ್ಪೂನು ಮೈಲ್ಡಾಗಿ ಅಂದರೆ ಒಂಚೂರು ಹುಣಸೆಹಣ್ಣು ಹಾಕಿ ನೀರು ಮಾಡಿಟ್ಟಿದೆ, ಅದೊಂಚೂರು ಹಾಕ್ಕೊಳ್ಳಿ. ಯಾಕಂದರೆ ನಾವು ಟೊಮೆಟೊ ಯೂಸ್ ಮಾಡಲಿಲ್ಲ ಅಲ್ವಾ, ಅದಕ್ಕೋಸ್ಕರ ಹುಳಿಗೆ ಒಂಚೂರು ಹಾಕಿದ್ದೀನಿ. ಈಗ ಕವರ್ ಆ್ಯಂಡ್ ಕುಕ್ ಮಾಡಿ 2 ನಿಮಿಷದ ತನಕ. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಸೂಪರ್ ಆಗುತ್ತೆ ಫ್ರೆಂಡ್ಸ್ ಈ ಡಿಶು. ಜೋಳದ ರೊಟ್ಟಿಗೆ, ಚಪಾತಿಗೆ ಮತ್ತು ಲಂಚ್ ಟೈಪ್ ಡಿಶ್ಗೂ ಆಗುತ್ತೆ. ತುಂಬ ಚೆನ್ನಾಗಾಗುತ್ತೆ. ರೆಡಿ ಆಯಿತು ಈಗ ನೋಡಿ, ತುಂಬಾ ಚೆನ್ನಾಗಾಯಿತು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.